ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ವೀಕ್ಷಕರೇ ನಿಮಗೆಲ್ಲ ನನ್ನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ಶ್ರೀಮತಿ ಯಮುನಾ ಎಚ್ ಹೆರ್ಗಣಿ ಅವರಲ್ಲಿ ಈ ನಾನ್ ಪ್ರಸ್ತುತ ಪಡ್ಯ ಭಾಗದಲ್ಲಿ ಬಿಸಿಲಿನಾಗ ಎಣಿತಕ್ಕಂಥ ಪಠ್ಯದಳು ಅವು ಗೂಡು ಕಟ್ಟಲತಕ್ಕಂಥ ಗೂಡನ್ನು ನಿರ್ಮಿಸತಕ್ಕಂಥ ಬಗೆ ಹೇಗೆ ಎನ್ನುವುದರ ಬಗ್ಗೆ ಈಗಾಗಲೇ ಕಳೆದ ಅವಧಿಯಲ್ಲಿ ತಿಳಿಸಿದ್ದೆ ಹೀಗೆ ತಿಳಿಸಿ ಹೇಳುತ್ತಾ ಇವು ಕೆಲವೊಂದಿಷ್ಟು ಸರ್ಕಾರಿ ಇಲಾಖೆಗಳಿಗೂ ತೊಂದರೆ ಮಾಡತಕ್ಕಂಥ ಪ್ರಸಂಗ ಯಾವ ರೀತಿ ಆಗಿತ್ತು ಅನ್ನೋದನ್ನು ಕೂಡ ಹೇಳಿದ್ದೆ ಇನ್ನು ಮುಂದುವರೆದು ಒಮ್ಮೆ ಲೇಖಕರು ಅವರ ಗೆಳೆಯನಾದ ಶಾಮಣ್ಣನ ಜೊತೆ ಒಂದು ಹಳ್ಳಿಗೆ ಹೋಗಿದ್ದಾಗ ಅಲ್ಲೊಬ್ಬ ಹಳ್ಳಿ ಕ್ಷೌರಿಕನ ಹತ್ತಿರ ಕ್ಷೌರ ಮಾಡಿಸಿಕೊಳ್ಳಲು ಹೋದಂಥ ಪ್ರಸಂಗವನ್ನು ನಾವು ಇವತ್ತಿನ ದಿವಸ ಕಾಣ್ಬೋದು ಲೇಖಕರು ಹೇಳ್ತಾರ ಅವರ ಗೆಳೆಯನಾದ ಶಾಮಣ್ಣನವರ ಜೊತೆ ಒಂದು ಹಳ್ಳಿಗೆ ಹೋಗದಂತ ಸಂದರ್ಭ ಅಲ್ಲಿ ಹಳ್ಳಿಯ ಕ್ಷೌರಿಕನ ಹತ್ತಿರ ಕ್ಷೌರಿಕ ಮಾಡಿಸಿಕೊಳ್ಳಲು ಹೋಗಿದ್ರು ಆತ ಮೂರು ನಾಲ್ಕು ಬಿದಿರುಗಳನ್ನು ಇಟ್ಟು ಮೇಲೆ ಕಬ್ಬಿನ ಗರಿಗಳನ್ನು ಹೊದಿಸಿ ಜೋಪಡಿ ನಿರ್ಮಿಸಿ ಕ್ಷೌರದ ಶಾಪ್ ಮಾಡಿಕೊಂಡಿದ್ದ ನೋಡ್ರಿ ಆ ಕ್ಷೌರಿಕ ತನ್ನ ಶಾಪ್ ಅಥವಾ ಅಂಗಡಿಯನ್ನು ಹೇಗೆ ಮಾಡಿದ್ನಪ್ಪ ಅಂತಂದ್ರೆ ನಾಲ್ಕು ಬಿದಿರುಗಳನ್ನು ಇಟ್ಟು ಮೇಲೆ ಕಬ್ಬಿನದ ಗರಿಗಳನ್ನು ಹೊದಿಸಿ ಜೋಪಡಿ ನಿರ್ಮಿಸಿ ಕ್ಷೌರದ ಶಾಪ್ ಮಾಡಿಕೊಂಡಿದ್ದ ಆತ ಹೇರ್ ಕಟ್ ನಡೆಸುತ್ತಿದ್ದಾಗ ನನ್ನೆದುರು ಇದ್ದ ಜೋಪಡಿ ಕಿಂಡಿಯಲ್ಲಿ ಆತನ ಶಾಪಿನ ಹಿಂಭಾಗದಲ್ಲಿ ಹಲವಾರು ಗೀಜುಗನ ಹಕ್ಕಿ ಗೂಡುಗಳು ಕೊಂಬೆಗಳಿಗೆ ನೇತಾಡುತ್ತಿದ್ದುದು ಕಾಣುತ್ತಿತ್ತು ಮನುಷ್ಯರನ್ನು ಅಲ್ಲಿ ಹತ್ತಿರದಿಂದ ನೋಡಿ ನೋಡಿ ತುಂಬು ಬಳಕೆಯಾಗಿದ್ದರಿಂದಲೋ ಏನೋ ಗೀಜುಗನ ಹಕ್ಕಿಗಳು ಹೆದರದೆ ಹತ್ತಿರದಲ್ಲೇ ಕುಳಿತುಕೊಳ್ಳುತ್ತಿದ್ದವು ಗಿರಾಕಿಗಳು ಯಾರೂ ಇಲ್ಲದೆ ಖಾಲಿ ಬಿದ್ದದ್ದರಿಂದ ಇನ್ನೊಬ್ಬ ಗಿರಾಕಿ ಬರುವವರೆಗೂ ಆ ಕುರ್ಚಿಯ ಮೇಲೆ ನಾನು ಕುಳಿತು ಗೀಜುಗನ ಹಕ್ಕಿಗಳ ಫೋಟೋವನ್ನು ತೆಗೆಯಲು ಆ ಕ್ಷೌರಿಕನಿಗೆ ಸಮ್ಮತಿಸಿದ ನೋಡ್ರಿ ಅವಾಗ ಇವ್ರು ಏನು ಮಾಡ್ತಾರಾ Hagadre. ಈ ಕ್ಷೌರದ ಅಂಗಡಿಯ ಮೇಲೆ ಹಾಕಿರತಕ್ಕಂಥ ಬಿದಿರುಗಳಿಗೆ ಕಬ್ಬಿಣದ ಗರಿಗಳನ್ನು ಹೊದಿಸಿದ್ರು ಒಂದು ಜೋಪಡಿ ನಿರ್ಮಾಣ ಮಾಡಿ ತನ್ನ ಕ್ಷೌರದ ಅಂಗಡಿಯನ್ನಾಗಿ ಮಾಡಿಕೊಂಡಿದ್ದ ಅಲ್ಲಿ ಜನ ಬರ್ತಿದ್ರು ಹೋಗ್ತಿದ್ರು ಜನ ಬರುವುದು ಹೋಗುವುದನ್ನು ರೂಢಿಸಿಕೊಂಡಿದ್ದಂಥ ಆ ಹಕ್ಕಿಗಳು ಯಾರಿದ್ರೆ ಏನು ಬಿಟ್ಟರೆ ನಲ್ಲಿ ಕೂತ್ಕೊಳ್ತಾ ಇದ್ದು ಹಾರಾಡ್ತಾ ಇದ್ದವು ಆವಾಗ ಲೇಖಕರ ಮನಸ್ಸಿನಲ್ಲಿ ಏನು ಅನಿಸ್ತಪ್ಪ ಅಂತಂದ್ರೆ ಯಾರರ ಕ್ಷೌರಿಕ ಕಟಿಂಗ್ ಮಾಡಿಸ್ಕೊಳ್ಳಕ್ಕೆ ಬರಲಾದಂಥ ಸಂದರ್ಭದಲ್ಲಿ ನಾ ಕುರ್ಚೆ ಮೇಲೆ ಕುತ್ಕೊಂಡು ಫೋಟೋ ತೆಗಿಬೇಕು ಅಂಥೇಳಿ ಕ್ಷೌರಿಕನಿಗೆ ಕ್ಷೌರಿಕನ ಅಂಗಡಿಯ ಮಾಲಕನಿಗೆ ತೇರಿಸಿದಾಗ ಅವರು ಅದಕ್ಕೆ ಒಪ್ಕೋತಾರ ಅವತ್ತು ಇಡೀ ದಿನವೆಲ್ಲ ನಾನು ಅಲ್ಲೇ ಕುಳಿತು ಗೀಜುಗನ ಹಕ್ಕಿಗಳ ಫೋಟೋ ತೆಗೆದೆ ಎಂದು ಲೇಖಕರು ನಮ್ಮ ಮುಂದೆ ತಿಳಿಸ್ತಾರಿಲ್ಲ ಅದಕ್ಕಿಂತ ಮುಖ್ಯವಾಗಿ ಅವು ಹೇಗೆ ಗೂಡು ಹೆಣೆಯುತ್ತವೆಂದು ನೋಡಿದೆ ಏಕೆಂದರೆ ನಮ್ಮಂತೆ ಕೈಗಳೇ ಇಲ್ಲದ ಗೀಜುಗನ ಹಕ್ಕಿ ಬರಿಯ ಕೊಕ್ಕಣ್ಣೇ ಉಪಯೋಗಿಸಿ ಅಷ್ಟು ಸೂಕ್ಷ್ಮವಾದ ಗೂಡು ಹೆಣೆಯುವುದು ಸೋಜಿಗವೇ ಸರಿ ಅವು ತಾವು ಸೀಳಿ ತಂದ ನಾರನ್ನು ಕೊಕ್ಕಿನಿಂದಲೇ ತೂರಿಸಿ ಮತ್ತೆ ಕೊಕ್ಕಿನಿಂದಲೇ ಹೊರಗೆಳೆದುಕೊಂಡು ಬಿಗಿ ಮಾಡುತ್ತಿದ್ದವು ಹೊಸದಾಗಿ ನಾರು ತಂದಾಗಲೇ ಅವಕ್ಕೆ ಕೊಂಚ ಕಷ್ಟ ಎಷ್ಟೋ ಸಾರಿ ಒಂದು ಸಣ್ಣ ಒಂದು ಸುತ್ತು ಹೆಣೆಯುವುದರೊಳಗೆ ಅವು ತಂದ ನಾರು ಕೆಳಗೆ ಗುಂಡಿಯೊಳಗೆ ಬಿದ್ದು ಹೋಗುತ್ತಿತ್ತು ಹಕ್ಕಿಗಳು ಅದನ್ನು ಪರಿಗಣಿಸದೆ ಕೂಡಲೇ ಬೇರೆ ನಾರನ್ನು ತರಲು ಕಬ್ಬಿನ ಗದ್ದೆಗಳತ್ತ ಹಾರುತ್ತಿದ್ದವು ಹಾಗಾದರೆ ಆ ಗೂಡು ತಕ್ಕಂಥ ವೈಶಿಷ್ಟ್ಯ ಹೇಗೆ ಗೂಡು ಕಟ್ಟುವ ವೈಶಿಷ್ಟ್ಯವನ್ನು ನಾವು ಕಾಣಬಹುದು ಗೀಜುಗನ ಹಕ್ಕಿಗಳಲ್ಲಿ ಗೂಡು ಕಟ್ಟುವವೆಲ್ಲ ಗಂಡು ಹಕ್ಕಿಗಳು ನೋಡಿರಿ ಗೀಜುಗನ ಹಕ್ಕಿಗಳಲ್ಲಿ ಗೂಡು ಕಟ್ಟುವವೆಲ್ಲ ಗಂಡು ಹಕ್ಕಿಗಳೇ ಅಂತ ಹೇಳ್ತಾರೆ ಅವರು ತಮ್ಮ ಮುಂಬಲ್ಲರಿರುವ ಭಾವಿ ಪತ್ನಿಗಾಗಿ ಗೂಡುಗಳನ್ನು ಹೆಣೆಯುತ್ತಾ ಹೆಣ್ಣು ಹಕ್ಕಿ ಅಲ್ಲಿ ಸುಳಿದರೆ ಸಾಕು ಗೂಡುಗಳ ಮೇಲೆ ಕುಳಿತು ಕೂಗುತ್ತಾ ರೆಕ್ಕೆ ಅಲ್ಲಾಡಿಸಿ ಕರೆಯುತ್ತಿದ್ದವು ಗಂಡು ಹಕ್ಕಿಗಳು ತಮ್ಮ ಗೂಡನ್ನು ಯಾವಾದರೂ ಹೆಣ್ಣು ಹಕ್ಕಿ ಸ್ವೀಕರಿಸಿದರೆ ಅದೇನು ಅದರೊಟ್ಟಿಗೆ ದಾಂಪತ್ಯ ನಡೆಸುತ್ತಾ ಇದ್ದು ಬಿಡುವುದಿಲ್ಲ ಹೆಣ್ಣು ಹಕ್ಕಿ ಮೊಟ್ಟೆಯಿಟ್ಟು ಅದರೊಳಗೆ ಕಾವು ಕೊಡಲು ಕೂರುತ್ತಿದ್ದಂತೆಯೇ ಆ ಗೂಡನ್ನು ಅದರ ಜವಾಬ್ದಾರಿಗೆ ವಹಿಸಿ ತಾನು ಬೇರೊಂದು ಗೂಡು ಹೆಣೆಯಲು ಪ್ರಾರಂಭಿಸುತ್ತದೆ ನೋಡ್ರಿ ಗೀಜುಗ ಹಕ್ಕಿಗಳಲ್ಲಿ ಗೂಡು ಕಟ್ಟತಕ್ಕಂಥವು ಗಂಡು ಹಕ್ಕಿಗಳೇ ಅಂತ ಹೇಳ್ತಾರೆ ಅವರು ಹೆಂಗೆ ಗೂಡು ಕಟ್ತಿದ್ದು ಯಾಕೆ ಗೂಡು ಕಟ್ತಿದ್ದುಪ್ಪ ಅಂತಂದ್ರೆ ತಮ್ಮ ಮುಂಬರಲಿರುವ ಬಾವಿ ಪತ್ನಿಗಾಗಿ ಗೂಡುಗಳನ್ನು ಹೆಣೆಯುತ್ತಾ ಹೆಣ್ಣು ಹಕ್ಕಿಯಲ್ಲಿ ಸುಳಿದ್ರೆ ಸಾಕು ಆ ಗೂಡುಗಳ ಮೇಲೆ ಕುಳಿತು ಕೂಗುತ್ತಾ ರೆಕ್ಕೆ ಅಲ್ಲಾಡಿಸಿ ಕರೆಯುತ್ತಿದ್ದವು ಅಷ್ಟೇ ಅಲ್ಲದೆ ಗಂಡು ಹಕ್ಕಿಗಳು ತಮ್ಮ ಗೂಡನ್ನು ಯಾವುದಾದರೂ ಹೆಣ್ಣು ಹಕ್ಕಿ ಸ್ವೀಕರಿಸಿದೊಡನೆ ಅದೇನು ಅದರೊಟ್ಟಿಗೆ ದಾಂಪತ್ಯ ನಡೆಸುತ್ತಾ ಇದ್ದು ಬಿಡುತ್ತಿರಲಿಲ್ಲ ಆ ಹೆಣ್ಣು ಹಕ್ಕಿ ಮೊಟ್ಟೆ ಇಟ್ಟು ಕಾವು ಕೊಡಲು ಕೂರುತ್ತಿದ್ದಂತೆಯೇ ಈ ಗಂಡು ಹಕ್ಕಿ ಏನು ಮಾಡ್ತಿತ್ತಪ್ಪ ಅಂತಂದ್ರೆ ಆ ಗೂಡನ್ನ ತೊರೆದು ಆ ಗೂಡನ್ನ ಹೆಣ್ಣು ಹಕ್ಕಿಗೆ ಜವಾಬ್ದಾರಿ ವಹಿಸಿ ತಾನು ಬೇರೊಂದು ಗೂಡು ಎನೆಯಲು ಪ್ರಾರಂಭಿಸುತ್ತಿತ್ತು ನಾನು ಅಲ್ಲಿ ಕುಳಿತಾಗ ಕಂಡ ತಮಾಷೆಯ ನೋಟ ಎಂದರೆ ಒಂದು ಚಿಕ್ಕ ಬೆಕ್ಕಿನ ಮರಿ ಮೊಟ್ಟೆ ಕದಿಯಲು ಪ್ರಯತ್ನಿಸುತ್ತಾ ಇದ್ದಿದ್ದು ನೋಡ್ರಿ ಒಂದು ಸಲ ಇವರಲ್ಲಿ ಫೋಟೋ ತಗೋಬೇಕು ಅಂತ ಕೂತ್ಕೊಂಡಿರ್ತಾರ ಕುಂತಹ ಸಂದರ್ಭದಲ್ಲಿ ಲೇಖಕರಿಗೆ ಒಂದು ತಮಾಷೆಯ ನೋಟ ಕಾಣುತ್ತದೆ ಅದೇನೆಂದರೆ ಒಂದು ಚಿಕ್ಕ ಬೆಕ್ಕಿನ ಮರಿ ಮೊಟ್ಟೆ ಕದಿಯಲು ಪ್ರಯತ್ನಿಸುತ್ತಾ ಇದ್ದಿದ್ದು ಒಂದು ಬೆಕ್ಕಿನ ಮರಿ ಈ ಮೊಟ್ಟೆ ಹಕ್ಕಿಯ ಮೊಟ್ಟೆಯನ್ನು ಕದಿಯಕ್ಕೆ ಬರಕ್ತಿತ್ತು ಬೆಕ್ಕಿನ ಮರಿ ಗಿಡವನ್ನೇನೂ ಹತ್ತಿತ್ತು ಆದರೆ ಗೂಡುಗಳು ನೇತಿದ್ದ ಕೊಂಬೆಯ ಮೇಲೆ ಮುಂದುವರಿಯಲು ಧೈರ್ಯ ಸಾಲಲಿಲ್ಲ ನಾವು ಯಾವಾಗಲೇ ನೋಡಿದ್ವಿ ಅವುಗಳು ಗೂಡನ್ನ ಹೇಗೆ ಕಟ್ಕೊಳ್ತಿದ್ವುಪ್ಪಾ ಅಂತಂದ್ರೆ ಆ ಮರದ ಕೊಂಬೆಯ ತುತ್ತ ತುದಿಗೆ ಅವು ಗೂಡ್ ಕಟ್ತಾ ಹೀಗಿದ್ದಾಗ ಬೆಕ್ಕಿನ ಮರಿಯೇನೋ ಗಿಡವನ್ನು ಹತ್ತು ಹತ್ತಿ ಆ ಹಕ್ಕಿಯ ಮೊಟ್ಟೆಯನ್ನು ಕದಿಬೇಕು ಅಂತೇಳಿ ಮುಂದೆ ಹುಕ್ಕಿತ್ತು ಆದರೆ ಅದಕ್ಕೆ ಧೈರ್ಯವೇ ಸಾಲಲಿಲ್ಲ ಏಕೆಂದರೆ ಅದು ನಿಧಾನವಾಗಿ ಒಂದೊಂದೇ ಹೆಜ್ಜೆ ಮುಂದಿಟ್ಟು ಗೂಡಿಗೆ ಹತ್ತಿರ ಹತ್ತಿರ ಆದಂತೆ ಆ ಕೊಂಬೆ ಅಷ್ಟೇ ನಿಧಾನವಾಗಿ ಕೆಳಗೆ ಬಿದ್ದ ನೀರಿನ ಗುಂಡಿಯ ಕಡೆಗೆ ಅಪಾಯಕಾರಿಯಾಗಿ ಬಾಗುತ್ತಿತ್ತು ನೋಡ್ರಿ ಈ ಬೆಕ್ಕಿನ ಮರಿ ಏನು ಮಾಡ್ತಿತ್ತಪ್ಪ ಅಂತಂದರೆ ಅದನ್ನು ಮೊಟ್ಟೆ ಕದೀಬೇಕು ಅಂಥೇಳಿ ಮುಂದೆ ಹೆಜ್ಜೆ ಇಟ್ಟು ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಆ ಕೊಂಬೆ ಅಷ್ಟೇ ನಿಧಾನವಾಗಿ ಕೆಳಗೆ ಕೆಳಗಿದ್ದ ನೀರಿನ ಗುಂಡಿಗೆ ಕಡೆ ಅಪಾಯಕಾರಿಯಾಗಿ ಬಾಗುತ್ತಿತ್ತು ಗಾಬರಿಯಾದ ಬೆಕ್ಕಿನ ಮರಿ ಮುಂದುವರಿಯಲು ಧೈರ್ಯ ಸಾಲದೆ ಬಂದಷ್ಟೇ ನಿಧಾನವಾಗಿ ಮೆಲ್ಲಗೆ ಹಿಂದಡಿ ಇಡುತ್ತಿತ್ತು ಆ ಬೆಕ್ಕಿಗೆ ಧೈರ್ಯನೇ ಸಾಲತಿರ್ಲಿಲ್ಲ ಏನಾರ ಕೆಳಗಡೆ ಬಿದ್ಗಿದ್ದೇನೋ ಎನ್ನುವ ಒಂದು ಅಂಜಿಕೆಯಿಂದ ಮೆಲ್ಲಗೆ ಹಿಂದಡಿ ಇಟ್ಟು ಮರಳುತ್ತಿತ್ತು ಆದರೆ ಮೊಟ್ಟೆ ಆಸೆ ತ್ಯಜಿಸಿ ಇಳಿದು ಹೋಗಲು ಇಲ್ಲ ಕೆಲವೇ ಅಡಿಗಳಷ್ಟು ದೂರದಲ್ಲಿದ್ದ ಹಕ್ಕಿ ಗೂಡನ್ನು ಬಿಟ್ಟು ಹೋಗಲು ಅದಕ್ಕೆ ಮನಸ್ಸಿರಲಿಲ್ಲ ಕಾಲು ಗಂಟೆಯವರೆಗೆ ದೂರದಲ್ಲಿ ಕುಳಿತು ಧೈರ್ಯ ತಗೊಳ್ಳಿಕೊಳ್ಳುತ್ತಿತ್ತು ಅನಂತರ ಮತ್ತೆ ನಿಧಾನವಾಗಿ ಮರಳಿ ಪ್ರಯತ್ನ ಆರಂಭಿಸುತ್ತಿತ್ತು ಗೀಜುಗನ ಹಕ್ಕಿಗಳೇನೋ ಬೆಕ್ಕಿನ ಸಾನ್ನಿಧ್ಯವನ್ನು ಮನಸ್ಸಿಗೆ ಹಚ್ಚಿಕೊಂಡಂತೆ ಕಾಣಲಿಲ್ಲ ಅವುಗಳ ಪಾಡಿಗೆ ಅವು ಗೂಡು ಕಟ್ಟುತ್ತಲೇ ಇದ್ದವು ಆ ಬೆಕ್ಕಿನ ಮರಿಯ ಪ್ರಯತ್ನವನ್ನು ಲೇಖಕರು ನೋಡುತ್ತಿದ್ದಾಗ ಅಲ್ಲಿಗೆ ಬಂದ ಕ್ಷೌರಿಕ ಅದನ್ನು ನೋಡಿ ಆ ಬೆಕ್ಕಿನ ಮರಿ ದಿನವೂ ಅಲ್ಲಿ ಕುಳಿತು ಈ ಪ್ರಯತ್ನ ನಡೆಸುತ್ತೆಂದು ಹೇಳಿದ ಅದಕ್ಕೆ ಇರಬೇಕು ಆ ಹಕ್ಕಿಗಳಿಗೆ ಇದು ಅಭ್ಯಾಸವಾಗಿ ಬೆಕ್ಕಿನ ಮರಿ ಉಪಟಳವನ್ನು ಗಣನೆಗೆ ತೆಗೆದುಕೊಳ್ಳದೆ ಕೆಲಸ ಮಾಡುತ್ತಿದ್ದುದು ಆಫ್ರಿಕಾದ ಕೆಲವು ಗೀಜುಗನ ಹಕ್ಕಿಗಳು ಜೇನುಗಳಂತೆ ಸಾಮೂಹಿಕ ಗೂಡುಗಳನ್ನು ರಚ ಹಚ್ಚಿಸಿಕೊಳ್ಳುತ್ತವೆ ಇವು ಆ ಗೂಡುಗಳಲ್ಲಿ ಮೊಟ್ಟೆ ಮರಿಗಳನ್ನು ಮಾಡುವುದಲ್ಲದೆ ರಾತ್ರಿ ಹೊತ್ತು ಕೂರಲು ಸಹ ಆ ಗೂಡುಗಳನ್ನು ಉಪಯೋಗಿಸಿಕೊಳ್ಳುತ್ತವೆ ಆಫ್ರಿಕಾದ ಕಾಡುಗಳಲ್ಲಿ ದೊಡ್ಡ ದೊಡ್ಡ ಮರಗಳ ಮೇಲೆ ಭತ್ತದ ಕುತ್ತರೆಯಷ್ಟು ಅಗಾಧವಾದ ಇವುಗಳ ಗೂಡನ್ನು ಕಾಣಬಹುದು ಮೊಟ್ಟೆ ಮರಿ ಇಟ್ಟು ಅವು ಇವುಗಳ ಗುಂಪು ಬೆಳೆಯುತ್ತಾ ಹೋದ ಹಾಗೆ ಆ ಗೂಡು ಸಹ ಬೆಳೆಯುತ್ತಾ ಹೋಗುತ್ತದೆ ಅನೇಕ ವೇಳೆ ಆ ಗೂಡಿನ ಭಾರ ತಡೆಯಲಾರದೆ ಕೊಂಬೆ ಮುರಿದು ಗೂಡು ನೆಲಕ್ಕೊಳ್ಳುವುದು ಉಂಟು ಹೀಗೆ ಹೇಳ್ತಾ ಈ ಪ್ರಸ್ತುತ ಒಂದು ಪಠ್ಯದಲ್ಲಿ ಗೀಜುಗನ ಗೂಡು ಪಾಠದಲ್ಲಿ ಗೀಜುಗನ ಹಕ್ಕಿಯ ಗೂಡಿನ ವೈಶಿಷ್ಟ್ಯ ಅದರ ರಚನೆ ಸ್ವರೂಪ ವಿಧಾನವನ್ನು ಲೇಖಕರು ತಿಳಿಸಿದ ಬಗೆಯನ್ನು ನಾವು ಇದರಲ್ಲಿ ಗುರುತಿಸ್ಕೊಳ್ಬಹುದು ಅಂತ ಹೇಳ್ತಾ ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು